ತರ್ಕಕ್ಕೇರ್ತಾ ಇದೆ ಗುಂಬಸ್ ಮಾದರಿ ಬಸ್ ನಿಲ್ದಾಣ ವಿವಾದ ಕಾಮಗಾರಿ ನಿರ್ಮಾಣದ ಬಗ್ಗೆ ಶಾಸಕ ಎಸ್ ಎ ರಾಮದಾಸ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಸ್ ನಿಲ್ದಾಣದ ಶೆಲ್ಟರ್ ಅಂತಿಮ ವಿನ್ಯಾಸದ ಮಾದರಿ ಬಿಡುಗಡೆ ಅರಮನೆ ಮಾದರಿಯಲ್ಲಿ ಬಸ್ ನಿಲ್ದಾಣಗಳ ಶೆಲ್ಟರ್ ನಿರ್ಮಾಣಕ್ಕೆ ನಾವು ಪ್ಲಾನ್ ಮಾಡಿದ್ವಿ ಮೈಸೂರಿನ ಮಹತ್ವ ಸಾರುವ ದೃಷ್ಟಿಯಿಂದ ಈ ನಿರ್ಧಾರ ಅಂತ ಸ್ಪಷ್ಟನೆ ಕೊಟ್ಟಿದ್ದು ಸಂಸದರ ಹೇಳಿಕೆ ಬಳಿಕ ವಿನ್ಯಾಸ ಬದಲಾವಣೆ ಆರೋಪನ ರಾಮದಾಸ್ ತಳ್ಳಿ ಹಾಕಿದ್ದಾರೆ ವಿವಾದ ಸೃಷ್ಟಿಸಿದವರ ವಿರುದ್ಧ ಮೈಸೂರಿನ ಕಮಿಷನರ್ ಗೆ ರಾಮದಾಸ್ ದೂರು ಕೊಟ್ಟಿದ್ದು ಗುತ್ತಿಗೆದಾರ ಮುಸ್ಲಿಂ ಮಸೀದಿ ಮಾದರಿಯಲ್ಲಿ ಕಾಮಗಾರಿ ಅಂತ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪ್ರಚಾರ ಮಾಡುತ್ತಾ ಕಿಡಿ ಹೊತ್ತಿಸಿದವರ ವಿರುದ್ಧ ರಾಮದಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮದಾಸ್ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಅರಮನೆ ಮಾದರಿಯ ಬಸ್ ನಿಲ್ದಾಣದ ಶೆಲ್ಟರ್ ನಿರ್ಮಾಣಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಮೈಸೂರಿನ ಮಹತ್ವ ಸಾರುವ ದೃಷ್ಟಿಯಿಂದ ಈ ನಿರ್ಧಾರ ಅಂತ ಸ್ಪಷ್ಟನೆ ಕೊಟ್ಟಿದ್ದು ಸಂಸದರ ಹೇಳಿಕೆ ಬಳಿಕ ವಿನ್ಯಾಸ ಬದಲಾವಣೆ ಆರೋಪನ ರಾಮದಾಸ್ ತಳ್ಳಿ ಹಾಕಿದ್ದಾರೆ ಇದರ ಜೊತೆಗೆ ವಿವಾದ ಸೃಷ್ಟಿಸುತ್ತಾ ಇರುವವರ ವಿರುದ್ಧ ಮೈಸೂರು ಕಮಿಷನರ್ ಗೆ ದೂರು ಕೂಡ ಕೊಟ್ಟಿದ್ದಾರೆ ಗುತ್ತಿಗೆದಾರ ಮುಸ್ಲಿಂ ಮಸೀದಿ ಮಾದರಿಯಲ್ಲಿ ಕಾಮಗಾರಿ ಮಾಡಿದ್ದಾನೆ ಅನ್ನುವ ಆರೋಪ ಸುಳ್ಳು ಅದು ಸುಳ್ಳು ಪ್ರಚಾರ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿ ಹೊತ್ತಿಸಿದವರ ವಿರುದ್ಧ ರಾಮದಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರದ್ದೇ ಕ್ಷೇತ್ರದಲ್ಲಿ ನಿರ್ಮಾಣವಾಗಿರುವ ಬಸ್ ನಿಲ್ದಾಣ ಇದು ಗುಂಬಸ್ ಗಲಾಟೆಗೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಮಧ್ಯಪ್ರವೇಶ ಅನಧಿಕೃತವಾಗಿ ಕಟ್ಟಿರುವಂತ ನಿಲ್ದಾಣದ ಶೆಲ್ಟರ್ ತೆರವುಗೊಳಿಸಿ ಅಂತ ನೋಟಿಸ್ ಮೈಸೂರು ಪಾಲಿಕೆ ಆಯುಕ್ತರಿಗೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ನೋಟಿಸ್ ಕೊಟ್ಟಿದೆ ರಾಷ್ಟ್ರೀಯ ಹೆದ್ದಾರಿ ಬಲಭಾಗದಲ್ಲಿ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ ಒಂದು ವಾರದ ಒಳಗೆ ವಿವಾದಾತ್ಮಕ ನಿಲ್ದಾಣವನ್ನು ತೆರವುಗೊಳಿಸಿ ಓಮು ಸಮಸ್ಯೆ ಸೃಷ್ಟಿಯಾಗದಂತೆ ಎಚ್ಚರ ವಹಿಸಿ ಅಂತ ತಾಕೀತು ಮಾಡಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಾಯ್ದೆ ಅನ್ವಯ ಇದನ್ನೇ ನೋಟಿಸ್ ಅಂತ ಪರಿಗಣಿಸಿ ಇಲ್ಲವಾದಲ್ಲಿ ಕಾಯ್ದೆ 2003 ರ ಅನ್ವಯ ಕ್ರಮ ಜರುಗಿಸಲಾಗುತ್ತೆ ಪಾಲಿಕೆ ಆಯುಕ್ತರ ಕೈ ಸೇರಿದೆ ಪ್ರಾಧಿಕಾರದ ನೋಟಿಸ್ ಗುಂಬಸ್ ಗುದ್ದಾಟದ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ರಾಮದಾಸ್ ದೌಡಾಯಿಸಿದ್ದಾರೆ ಸಿಎಂ ಬೊಮ್ಮಾಯಿ ಭೇಟಿ ಮಾಡಿದ್ದಾರೆ ಶಾಸಕ ರಾಮದಾಸ್ ವಿವಾದದ ಬಗ್ಗೆ ಚರ್ಚಿಸಿ ಸಿಎಂ ಗೆ ವಿವರಣೆ ನೀಡಿದ್ದಾರೆ ರಾಮದಾಸ್ ಪ್ರತಾಪ್ ಸಿಂಹ ಮತ್ತು ರಾಮದಾಸ್ ನಡುವೆ ಶೀತಲ ಸಮರ ಸಂಸದ ಹಾಗೂ ಶಾಸಕರ ಸಮರಕ್ಕೆ ಕಾರಣವಾಗಿದೆ ಗುಂಬಸ್ ಬೆಳಗ್ಗೆ ಸಿಎಂ ಬೊಮ್ಮಾಯಿ ಮನೆಗೆ ರಾಮದಾಸ್ ಭೇಟಿ ಕೊಟ್ಟಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಗುಂಬಸ್ ಗದ್ದಲ ಈಗ ಶಾಸಕ ಮತ್ತು ಸಂಸದರ ನಡುವಿನ ಶೀತಲ ಸಮರ ಅನ್ನೋದು ಸ್ಪಷ್ಟವಾಗ್ತಿದೆಯಾ ಏನ್ ವಿವರಣೆ ಕೊಟ್ಟಿದ್ದಾರೆ ಸಿಎಂ ಗೆ ರಾಮದಾಸ್ ಭವನ ಮೈಸೂರಿನಲ್ಲಿರುವಂತಹ ಒಂದು ಬಸ್ ಶೆಲ್ಟರ್ನ ಮೇಲಿರುವಂತಹ ಒಂದು ಗುಂಬದ್ ಮಾದರಿಯನ್ನು ಹೊಡೆದು ಹಾಕ್ತೀವಿ ಅನ್ನುವಂತಹ ಒಂದು ಪ್ರತಾಪ್ ಸಿಂಹ ಹೇಳಿಕೆ ಏನಿತ್ತು ಅದರ ಬೆನ್ನಲ್ಲೇ ಅದಕ್ಕೆ ವಿರುದ್ಧವಾಗಿ ರಾಮದಾಸ್ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು ಅದನ್ನ ಒಡೆಯೋದಕ್ಕೆ ಬಿಡೋದಿಲ್ಲ ಅದು ಮೈಸೂರು ಅರಮನೆಯ ಮಾದರಿಯ ಒಂದು ನಿರ್ಮಾಣ ಅನ್ನುವಂತಹ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಮೈಸೂರಿನಲ್ಲಿರುವಂತಹ ಆ ಒಂದು ಗುಂಬದ್ ಮಾದರಿಯ ಬಸ್ ನಿಲ್ದಾಣದ ಶೆಲ್ಟರ್ಗಳಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸುತ್ತೂರು ಮಠದ ಶ್ರೀಗಳ ಒಂದು ಫೋಟೋಗಳನ್ನ ಕೂಡ ಅಳವಡಿಸಲಾಗಿತ್ತು ಅಂದ್ರೆ ಈ ರೀತಿ ಅಳವಡಿಸೋದ್ರಿಂದ ಅದನ್ನ ಒಡೆಯೋದಕ್ಕೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿದ್ರು ರಾಮದಾಸ್ ಇದು ಎಲ್ಲ ಒಂದು ಕಡೆ ಸಂಸದರಾದಂತಹ ಪ್ರತಾಪ್ ಸಿಂಹ ಮತ್ತೆ ಶಾಸಕರಾದಂತಹ ರಾಮದಾಸ್ ನಡುವಿನ ಶೀತಲ ಸಮರಕ್ಕೆ ಕೂಡ ಕಾರಣವಾಗಿತ್ತು ಇದರ ಬೆನ್ನಲ್ಲೇ ಈ ಒಂದು ವಿವಾದದ ಬೆನ್ನಲ್ಲೇ ಇಂದು ಮುಂಜಾನೆ ಆರ್ಟಿ ನಗರದಲ್ಲಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ಶಾಸಕರಾದಂತಹ ರಾಮದಾಸ್ ಭೇಟಿ ಕೊಟ್ಟಿರುವಂತದ್ದು ಒಂದಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿತ್ತು ಎಲ್ಲ ಒಂದ್ ಕಡೆ ಸಿಎಂ ಅವರೇ ರಾಮದಾಸ್ ಅವರನ್ನ ಕರೆಸ್ಕೊಂಡು ಏನಿದು ವಿವಾದ ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವರನ್ನ ಕರೆಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಸುಮಾರು ಅರ್ಧ ಗಂಟೆ ಕಾಲ ಸಿಎಂ ನಿವಾಸದಲ್ಲಿ ಚರ್ಚೆಯನ್ನ ನಡೆಸಿದಂತಹ ರಾಮದಾಸ್
ಮೈಸೂರಿನಲ್ಲಿ ನಡೆದಂತ ಆ ಒಂದು ಪ್ರಕರಣದ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ಒಂದಷ್ಟು ವಿವರವನ್ನು ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಆದ್ರೆ ಮಾಧ್ಯಮದವರು ಕರೆದಂತ ಸಂದರ್ಭದಲ್ಲಿ ರಾಮದಾಸ್ ಅವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡದೆ ತೆರಳಿರುವಂತದ್ದು ಕೂಡ ಒಂದಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಇನ್ನಷ್ಟು ಅವರು ಏನೆಲ್ಲ ಚರ್ಚೆಯನ್ನ ನಡೆಸಿದ್ರು ಅನ್ನೋದರ ಬಗ್ಗೆ ಮಾಹಿತಿ ಇನ್ನಷ್ಟು ತಿಳಿದು ಬರಬೇಕಾಗಿದೆ ಭಾವನ. ಎಸ್, ಧನ್ಯವಾದ ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.